ಮಹತ್ವವಂತದ್ದು ಧನುಶ್ರೀ. ಧನ್ಯವಾದಗಳು ಹಂಸ ನಿಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಬೆಂಗಳೂರಿನಲ್ಲಿ ಯಾವ ರೀತಿ ಟ್ರಾಫಿಕ್ ಇತ್ತು ಅಂತ ನೀವು ನೋಡಿದ್ರಿ. ಇದರ ಬೆನ್ನಲ್ಲೇ ನಿನ್ನೆ ಕೂಡ ಇದೇ ಪರಿಸ್ಥಿತಿ ಇತ್ತು. ಔಟರ್ ರಿಂಗ್ ರೋಡ್ ನಲ್ಲಂತೂ 4ರಿಂದ 5 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಆಗಿ ವಾಹನಗಳು ನಿಂತಲ್ಲಿಂದ ಕದರಲಿಲ್ಲ. ಈ ಬಗ್ಗೆ ಸೋಶಿಯಲ್ ಮೀಡಿಯಾಗಳಲ್ಲೂ ಕೂಡ ಸಾಕಷ್ಟು ಚರ್ಚೆ ನಡೆದಿದೆ. ಸಾಲು ಸಾಲು ರಜೆ, ನಗರದಲ್ಲಿ ಟ್ರಾಫಿಕ್ ಜಾಮ್. 4ರಿಂದ 5 ಗಂಟೆಗಳ ಕಾಲ ಟ್ರಾಫಿಕ್ ನಲ್ಲಿ ಸಿಲುಕಿ ಪರದಾಟ. ರಾಜಧಾನಿಯ ಜನರಿಗೆ ಸಾಲು ಸಾಲು ರಜೆ ಸಿಕ್ಕರೆ ಸಾಕು, ತಮ್ಮ ತಮ್ಮ ಊರುಗಳತ್ತ ಹೊರಡೋಕೆ ಶುರು ಮಾಡಿಬಿಟ್ಟಾರೆ. ಅದರಲ್ಲೂ ಐಟಿ ಬಿಟಿಗಳಲ್ಲಿ ಕೆಲಸ ಮಾಡೋ ಮಂದಿಯಂತೂ 3ರಿಂದ 4 ದಿನ ರಜೆ ಸಿಕ್ಕರೆ ಸಾಕು, ಬೆಂಗಳೂರು ಖಾಲಿ ಮಾಡ್ಕೊಂಡು ಹೋಗೋಕೆ ನೋಡ್ತಿರ್ತಾರೆ. ಈಗ ನಿರಂತರ 5 ದಿನಗಳ ಕಾಲ ರಜೆ ಇದ್ದ ಕಾರಣ ಎಲ್ಲರೂ ಊರುಗಳತ್ತ ಹೊರಟಿದ್ರು. ಹೀಗಾಗಿ ಐಟಿಪಿಎಲ್ ಮಾರತಹಳ್ಳಿ ವೈಟ್ಫೀಲ್ಡ್ ಔಟರ್ ರಿಂಗ್ ರೋಡ್ ನಲ್ಲಿ ಬರೋಬ್ಬರಿ 4ರಿಂದ 5 ಗಂಟೆಗಳಷ್ಟು ಕಾಲ ನಿನ್ನೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಟ್ರಾಫಿಕ್ ನಲ್ಲಿ ಪಿಜ್ಜಾ ಆರ್ಡರ್ ಮಾಡಿದ ಚಾಲಕ, ಟ್ರಾಫಿಕ್ ನಿಂದ ವಾಹನಗಳು ಗಂಟೆಗಟ್ಟಲೆ ನಿಂತಲ್ಲೇ ನಿಂತಿದ್ವು. 10 ಮೀಟರ್ ಮುಂದೆ ಹೋಗೋಕೂ 1 ಗಂಟೆ ಟೈಮ್ ಹಿಡಿತಿತ್ತು. ಹೀಗಾಗಿ ಕಾರು ಚಾಲಕನೊಬ್ಬ ಟ್ರಾಫಿಕ್ ನಲ್ಲಿ ಕೂತು ಪಿಜ್ಜಾ ಆರ್ಡರ್ ಮಾಡಿದ್ದಾನೆ. ಡೆಲಿವರಿ ಬಾಯ್ ಲೈವ್ ಲೊಕೇಶನ್ ಅನ್ನು ಪಡೆದು ಆ ಟ್ರಾಫಿಕ್ ನಲ್ಲಿ ಸ್ಕೂಟರ್ ನುಗ್ಗಿಸಿಕೊಂಡು ಬಂದು ಪಿಜ್ಜಾ ಡೆಲಿವರಿ ಕೊಟ್ಟಿದ್ದಾನೆ. ಇದು ಬೆಂಗಳೂರು ಟ್ರಾಫಿಕ್ ಜಾಮ್ ಗೆ ಹಿಡಿದ ಕೈಗನ್ನಡಿ. ಪಿಜ್ಜಾ ಕೈ ಸೇರಿದ್ರು, ಟ್ರಾಫಿಕ್ ಮಾತ್ರ ಕ್ಲಿಯರ್ ಆಗಲಿಲ್ಲ. ಇನ್ನು ಈ ರೀತಿಯ ಟ್ರಾಫಿಕ್ ಹೆಚ್ಚಾಗೋಕೆ ಕಾರ್ ಪೂಲಿಂಗ್ ಇಲ್ಲದೆ ಇರೋದು ಕಾರಣ ಎನ್ನಲಾಗುತ್ತಿದೆ. ಯಾಕಂದ್ರೆ ಒಂದೇ ಕಾರನ್ನ ಶೇರ್ ಮಾಡ್ಕೊಂಡು 3-4 ಜನ ಹೋಗೋಕೆ ಆರ್ಟಿಒ ಒಪ್ಪುತ್ತಿಲ್ಲ. ಇದರಿಂದ ಒಂದು ಕಾರಿನಲ್ಲಿ 3-4 ಜನ ಶೇರ್ ಮಾಡ್ಕೊಂಡು ಹೋಗೋ ಬದಲು ಎಲ್ಲರೂ ಪ್ರತ್ಯೇಕ ವಾಹನ ಚಲಾಯಿಸಿಕೊಂಡು ಹೋಗ್ತಿರೋದ್ರಿಂದ ರಸ್ತೆಯಲ್ಲಿ ವಾಹನ ದಟ್ಟಣೆ ಉಂಟಾಗ್ತಿದೆ. ಕಾರ್ ಪೂಲಿಂಗ್ ಗೆ ಒಪ್ಪದೇ ಇರೋ ಆರ್ಟಿಒ ನಿರ್ಧಾರಕ್ಕೆ ಟ್ರಾಫಿಕ್ ಪೊಲೀಸರು ಕೂಡ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಈ ಟ್ರಾಫಿಕ್ ಅನ್ನ ಹೇಗೆ ನಿಯಂತ್ರಿಸೋದಪ್ಪ ಅಂತ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಮಂಜುನಾಥ್ ಯಾನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ಇಷ್ಟೆಲ್ಲ ತಮಿಳುನಾಡು ಸಿಎಂ ಸ್ಟಾಲಿನ್ ಅಣಕು ಸ್ಥಿತಿ ಮಾಡಿದ್ದ ಹೋರಾಟಗಾರರ ಮೇಲೆ ಕೇಸ್ ದಾಖಲಾಗಿದೆ. ಮೊನ್ನೆ ರಾಮನಗರ ಬಂದ್ ವೇಳೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ತಮಿಳುನಾಡು ಸಿಎಂ ಸ್ಟಾಲಿನ್ ಅಣುಕು ಸ್ಥಿತಿ ಮಾಡಿದ್ರು. ಈ ಸಂಬಂಧ ಐಜೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಪ್ರತಿಭಟನೆ ವೇಳೆ ಎರಡೂ ಭಾಷಿಕರ ನಡುವೆ ದ್ವೇಷ ಹಾಗೂ ವೈಷಮ್ಯ ಉಂಟುಮಾಡುವ ರೀತಿ ಪ್ರಚೋದನಕಾರಿ ಭಾಷಣ ಮಾಡಿದ್ರು ಎಂಬ ಹಿನ್ನೆಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ನಾಳೆ ಕರ್ನಾಟಕ ಬಂದ್ ಹಿನ್ನೆಲೆ ತುಮಕೂರು ವಿವಿ ಪರೀಕ್ಷೆಗಳು ಮುಂದೂಡಿಕೆ ಮಾಡಲಾಗಿದೆ. ಈ ಕುರಿತು ತುಮಕೂರು ವಿವಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ. ನಾಳೆಗೆ ನಿಗದಿಯಾಗಿದ್ದ ಸ್ನಾತಕೋತ್ತರ ಪರೀಕ್ಷೆಗಳು ಹಾಗೂ ಪದವಿಯ 2ನೇ ಹಾಗೂ 4ನೇ ಸೆಮಿಸ್ಟರ್ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. ಇನ್ನು ದಾವಣಗೆರೆ ವಿವಿ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. ನಾಳೆ ನಡೆಯಬೇಕಿದ್ದ ಸ್ನಾತಕೋತ್ತರ ಪದವಿ ಪರೀಕ್ಷೆಗಳನ್ನು ಅಕ್ಟೋಬರ್ 1ಕ್ಕೆ ನಡೆಸಲಾಗುತ್ತದೆ. ಸಾಲು ಸಾಲು ರಜೆ ಹಿನ್ನೆಲೆ ಊರುಗಳತ್ತ ಮುಖ ಮಾಡಿದ ಸಿಟಿ ಜನರು. ಹೀಗಾಗಿ ನಿನ್ನೆ ರಾತ್ರಿ ಬೆಂಗಳೂರಿನಾದ್ಯಂತ ಫೋಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಈದ್ ಮಿಲಾದ್, ಕರ್ನಾಟಕ ಬಂದ್ ಕರೆ ಮತ್ತು ಶನಿವಾರ ಐಟಿಬಿಟಿ ರಜೆ, ಭಾನುವಾರ ವೀಕೆಂಡ್, ಸೋಮವಾರ ಗಾಂಧಿ ಜಯಂತಿ, ಸಾಲು ಸಾಲು ರಜೆಗಳು ಇರೋದ್ರಿಂದ ಸಿಟಿ ಜನ ತಮ್ಮ ತಮ್ಮ ಊರುಗಳತ್ತ ತೆರಳುತ್ತಿದ್ದಾರೆ. ಈ ಹಿನ್ನೆಲೆ ಮೆಜೆಸ್ಟಿಕ್, ಸ್ಯಾಟಲೈಟ್ ಬಸ್ ನಿಲ್ದಾಣ, ರೈಲು ನಿಲ್ದಾಣಗಳು, ಖಾಸಗಿ ಸರ್ಕಾರಿ ಬಸ್ಗಳೆಲ್ಲ ಫುಲ್ ರಶ್ ಆಗಿದ್ವು. ನಿನ್ನೆ ಬೆಂಗಳೂರು ನಗರದಾದ್ಯಂತ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಸಾವಿರಾರು ಜನರು ಪರದಾಡುವಂತಾಯಿತು. ಸಾಲು ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಎಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ಅಥವಾ ವೆಕೇಶನ್ಗೆ ತೆರಳುತ್ತಿದ್ದಾರೆ. ಸದ್ಯಕ್ಕೆ ನನಗ ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿ ನೀವು ನೋಡ್ತಿದ್ರೆ ಎಲ್ಲರೂ ಕೂಡ ವಿತ್ ಲಗೇಜ್ ಇಲ್ಲಿ ಊರುಗಳಿಗೆ ಹೋಗೋದಕ್ಕೆ ಅಥವಾ ಫ್ರೆಂಡ್ಸ್ಗಳ ಜೊತೆಗೆ ಆ ಒಂದು ಔಟಿಂಗ್ ಹೋಗೋದಕ್ಕೆ ಬಂದಿರುವಂಥದ್ದು. ಇದು ಕರ್ನಾಟಕ ಬಂದ್ಗೆ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಸೋಮವಾರ ಈ ಬಾರಿ ಗಾಂಧಿ ಜಯಂತಿ ಇರೋದ್ರಿಂದ ಸಾಲು ಸಾಲು ರಜೆ ಇದೆ. ಹೀಗಾಗಿ ಎಲ್ಲರೂ 5 ದಿನ ರಜೆ ಸಿಕ್ಕಿರೋದ್ರಿಂದ ತಮ್ಮ ತಮ್ಮ ಊರುಗಳಿಗೆ ಹೋಗೋಣ ಅಂತ ಬಂದಿರುವಂಥದ್ದು. ಯಾಕಂತ ಹೇಳಿದ್ರೆ ಬೆಂಗಳೂರು ಇಲ್ಲಿ
ಈ ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯಗಳಿಂದ ಎಲ್ಲರೂ ಕೂಡ ಒಂದು ಕೆಲಸವನ್ನ ಅವಲಂಬಿಸಿ ಬಂದಿರ್ತಾರೆ ಹೀಗಾಗಿ ಕೆಲಸದ ಪ್ರೆಶರ್ ಇರುತ್ತೆ ಎಲ್ಲಾ ಮರ್ತು 5 ದಿನ ಜಾಲಿಯಾಗಿ ಹೋಗಿ ಒಂದು ಟ್ರಿಪ್ ಮಾಡ್ಕೊಂಡು ಬರೋಣ ಅಥವಾ ನಮ್ಮ ಮನೆಗಳಿಗೆ ಹೋಗಿ ಬರೋಣ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಈಗ ಬಂದಿದ್ದಾರೆ ಈ ಯೋಜನೆ ಜಾರಿ ಆದ್ಮೇಲೆ ಅನೇಕ ಮಹಿಳೆಯರು ಬೇರೆ ಬೇರೆ ದೇವಸ್ಥಾನಗಳಿಗೆ ತೆರಳುತ್ತಿರುವಂತದ್ದು ಅಥವಾ ತಮ್ಮ ಸಂಬಂಧಿಕರ ಮನೆಗೆ ತಮ್ಮ ಸ್ವಂತ ಊರುಗಳಿಗೆ ತೆರಳುತ್ತಾರೆ ಹಾಗೆ ಇವತ್ತು ಕೂಡ ಇಲ್ಲಿ ಅನೇಕರು 5 ದಿನ ರಜೆ ಇರೋದಕ್ಕೆ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಇಲ್ಲಿ ಬಂದಿದ್ದಾರೆ ಕ್ಯಾಮೆರಾ ಪರ್ಸನ್ ಗುರುಶೇಖರ್ ಜೊತೆ ಹಂಸ ಶ್ಯಾಮಲ ನ್ಯೂಸ್ 18 ಬೆಂಗಳೂರು ಸರ್ಕಾರದ ವಿರುದ್ಧ ದೋಸ್ತಿ ಪಕ್ಷಗಳಾದ ಬಿಜೆಪಿ ಜೆಡಿಎಸ್ ನಿನ್ನೆ ಬೀದಿಗಿಳಿದಿದ್ದವು ವಿಧಾನಸೌಧ ಬಳಿಯ ಗಾಂಧಿ ಪ್ರತಿಮೆ ಬಳಿ ಯಡಿಯೂರಪ್ಪ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ನಾಯಕರು ಸರ್ಕಾರ ಕೂಡಲೇ ತಮಿಳುನಾಡಿಗೆ ನೀರನ್ನು ನಿಲ್ಲಿಸಬೇಕು ರೈತರಿಗೆ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಅಂತ ಕಿಡಿಕಾರಿದರು अंत मुंशन नीरवरी सचिव नम जलव का साध्या प्रश्न प्रश्न ना दिन सुप्रीम नम कावेरी वाटर रेग्युलेटरी कमिटी मीटिंग बेगे हेतर नमें हमारे राज्य सरकार विचार राजण मे हो ಪ್ರಾಮಾಣಿಕವಾಗಿ ರೈತರಿಗೆ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಅಂತ ಕಳೆಕಳೆ ರಾಜ್ಯ ಸರ್ಕಾರಕ್ಕೆ ಕಾಣದೇ ಇರತಕ್ಕಂತದ್ದು ನಿಜವಾಗಲೂ ಕೂಡ ದುರಾದೃಷ್ಟ ಇದೆ ಇವತ್ತು ಕಾವೇರಿ ವಾಟರ್ ಇನ್ನು ರಾಜ್ಯದ ಜನರಿಗೆ ಸರ್ಕಾರ ಮೋಸ ಮಾಡಿದೆ ಅಂತ ಮಾಜಿ ಸಚಿವ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ ಇದು ರೈತ ವಿರೋಧಿ ಸರ್ಕಾರ ಅಂತ ವಿಜಯೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಾಡೋ ದೃಷ್ಟಿಯಿಂದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ದ್ರೋಹವನ್ನು ಮಾಡಿದೆ ಮೋಸವನ್ನು ಮಾಡಿದೆ ಅಕ್ಕಿ ಮೇಲೆ ಆಸೆ ಕಾವೇರಿ ವಿಚಾರವಾಗಿ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಕಾವೇರಿ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ರಾಜಕೀಯ ಮಾಡ್ತಾ ಇದೆ ನೀರು ಹಂಚಿಕೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಈಗಾಗಲೇ ಕಾನೂನು ತಜ್ಞರ ಸಲಹೆ ಪಡೆದಿದ್ದೇವೆ ನಮ್ಮಲ್ಲೇ ನೀರಿಲ್ಲ ತಮಿಳುನಾಡಿಗೆ ನೀರು ಬಿಡೋದು ಹೇಗೆ ಅಂತ ಸಿಎಂ ಹೇಳಿದ್ದಾರೆ ಬಿಜೆಪಿ ಅವರು ಜೆಡಿಎಸ್ ಅವರು ರಾಜಕೀಯನೇ ಮಾಡೋದು ಬೇರೆ ಏನು ಧರಣಿ ಮಾಡ್ತಾರೆ ಸರ್ ಬಿಜೆಪಿ ಸದಸ್ಯರು ವಿಪಕ್ಷಗಳ ಬಿಜೆಪಿ ಸದಸ್ಯರು ಧರಣಿ ಮಾಡ್ತಾರೆ ಬಿಜೆಪಿ ಅವರು ಜೆಡಿಎಸ್ ಅವರು ರಾಜಕೀಯನೇ ಮಾಡೋದು ಬೇರೆ ಏನು ಧರಣಿ ಮಾಡ್ತಾರೆ ತಮಿಳುನಾಡಿಗೆ ಕಾವೇರಿ ನೀರು ಬಿಡುತ್ತಿರುವುದನ್ನು ಖಂಡಿಸಿ ನಾಳೆ ಅಖಂಡ ಕರ್ನಾಟಕ ಬಂದ್ ನಡೆಸಲು ಕನ್ನಡಪರ ಸಂಘಟನೆಗಳ ಒಕ್ಕೂಟ ಸಜ್ಜಾಗಿದೆ ವಿವಿಧ ಸಂಘಟನೆಗಳ ಮುಖಂಡರು ಯಶಸ್ವಿಯಾಗಿ ನಿನ್ನೆಯಿಂದಲೇ ಅಭಿಯಾನ ಆರಂಭಿಸಿ ಬಂದ್ಗೆ ಸಹಕರಿಸುವಂತೆ ಜನತೆಗೆ ಮನವಿ ಮಾಡಿದ್ದಾರೆ ಬೆಂಗಳೂರು ಬಂದ್ ಯಶಸ್ಸಿನ ಬಳಿಕ ಕಾವೇರಿಗಾಗಿ ವೆಲ್ಕಮ್ ಬ್ಯಾಕ್ ಬೆಂಗಳೂರಿನ ಟರ್ಫ್ ಕ್ಲಬ್ ಇದೀಗ ವಿವಾದಕ್ಕೆ ಕಾರಣವಾಗಿದೆ ಚೇರ್ಮನ್ ಆಯ್ಕೆ ವಿರುದ್ಧ ಅಪಸ್ವರ ಎದ್ದಿದೆ ಅಲ್ಲದೆ ಟರ್ಫ್ ಕ್ಲಬ್ ಕೂಡ ಸಾಕಷ್ಟು ಅವ್ಯವಹಾರ ನಡೆದಿದೆ ಅನ್ನೋ ಆರೋಪ ಕೇಳಿಬರ್ತಿದೆ ಟರ್ಫ್ ಕ್ಲಬ್ ಚೇರ್ಮನ್ ಆಯ್ಕೆಯಲ್ಲಿ ವಿವಾದ ಅರವಿಂದ ರಾಘವನ್ ವಿರುದ್ಧ ಎದ್ದಿದೆ ಅಪಸ್ವರ ಬೆಂಗಳೂರು ಟರ್ಫ್ ಕ್ಲಬ್ ಕುದುರೆಗಳ ರೇಸ್ಗೆ ಹೆಸರುವಾಸಿಯಾದ ಪ್ರತಿಷ್ಠಿತ ಕ್ಲಬ್ ಆದರೆ ಈ ಕ್ಲಬ್ನ ಚೇರ್ಮನ್ ಆಯ್ಕೆ ಇದೀಗ ವಿವಾದಕ್ಕೆ ಕಾರಣವಾಗಿದೆ ಅಲ್ಲದೆ ಟರ್ಫ್ ಕ್ಲಬ್ ವಿರುದ್ಧ ಹಲವು ಆರೋಪಗಳು ಕೂಡ ಕೇಳಿಬಂದಿವೆ ಬಿಜೆಪಿ ಮುಖಂಡರ ಸಂಪರ್ಕದಲ್ಲಿರೋ ಅರವಿಂದ ರಾಘವನ್ ಅವರನ್ನ ಚೇರ್ಮನ್ ಮಾಡಿದ್ದಾರೆ ಅನ್ನೋದು ಕೆಲ ಕಾಂಗ್ರೆಸ್ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಬಿಜೆಪಿ ಸಖ್ಯದಲ್ಲಿರೋ ಅರವಿಂದ ರಾಘವನ್ ಅವರ ಹೆಸರನ್ನ ಕೆಲ ಕಾಂಗ್ರೆಸ್ನ ಹಿರಿಯ ಶಾಸಕರು ಮಾಜಿ ಸಚಿವರು ಸೂಚಿಸಿದ್ರಂತೆ ಸಿಎಂ ಗೆ ತಪ್ಪು ಮಾಹಿತಿಯಿಂದಾಗಿ ಅರವಿಂದ ರಾಘವನ್ ಅವರನ್ನೇ ಸಿಎಂ ಕೂಡ ನೇಮಿಸಿದ್ರಂತೆ ಹೀಗಾಗಿ ಅರವಿಂದ ಅವರನ್ನ ವಜಾ ಮಾಡಿ ಅಂತ ಕಾಂಗ್ರೆಸ್ ನಾಯಕರು ಸಿಎಂ ಸಿದ್ದರಾಮಯ್ಯಗೆ ದೂರನ್ನ ನೀಡಿದ್ದಾರೆ ಎನ್ನಲಾಗಿದೆ ಅಷ್ಟೇ ಅಲ್ಲದೆ ಟರ್ಫ್ ಕ್ಲಬ್ ವಿವಾದಕ್ಕೂ ಕಾರಣವಾಗಿದೆ ಟರ್ಫ್ ಕ್ಲಬ್ ಬಿಬಿಎಂಪಿ ತೆರಿಗೆಯನ್ನ ಬಾಕಿ ಉಳಿಸಿಕೊಂಡಿದೆಯಂತೆ ಒಟ್ಟು 52 ಕೋಟಿ ತೆರಿಗೆ ಕಟ್ಟಬೇಕಿದ್ದು ಇನ್ನೂ 23 ಕೋಟಿ ಬಾಕಿ ಉಳಿಸಿಕೊಂಡಿದೆಯಂತೆ ಇದರ ಜೊತೆ ಜೊತೆಗೆ ಜಿಎಸ್‌ಟಿ ಯಲ್ಲೂ ಸುಳ್ಳು ಲೆಕ್ಕವನ್ನ ನೀಡಿ ಸರ್ಕಾರದ ಖಜಾನೆಗೆ ನಷ್ಟ ಮಾಡಿದ್ಯಂತೆ
ಎರಡು ಸಾವಿರ ಕೋಟಿ ವಹಿವಾಟು ನಡೆದ್ರೆ ಕೇವಲ 600 ಕೋಟಿ ಲೆಕ್ಕವನ್ನ ನೀಡಿದ್ಯಂತೆ. ಇನ್ನು ಬೆಟ್ಟಿಂಗ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಇಲ್ಲ. 30 ಲಕ್ಷ ನೀರಿನ ಖರ್ಚಿಗೆ 90 ಲಕ್ಷದವರೆಗೂ ಲೆಕ್ಕವನ್ನ ತೋರಿಸಿದ್ದಾರಂತೆ. ಬೇನಾಮಿ ಹೆಸರಿನಲ್ಲಿ ಕುದುರೆಗಳ ಮಾಲೀಕತ್ವ ನಿರ್ವಹಣೆ ನಡೆದಿದ್ಯಂತೆ. ವೇಸ್ಟೇಜ್ ನಿರ್ವಹಣೆ ವ್ಯವಹಾರದಲ್ಲೂ ಅಕ್ರಮದ ವಾಸನೆ ಇದೆ ಅನ್ನೋದು ಆರೋಪಗಳಿವೆ. ಸದ್ಯ ಹಲವು ಆರೋಪಗಳಿಂದ ಟರ್ಫ್ ಕ್ಲಬ್ ಚೇರ್ಮನ್ ಬದಲಾವಣೆಗೆ ಒತ್ತಡಗಳು ಹೆಚ್ಚಾಗ್ತಿವೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡೋಕೂ ಚೇರ್ಮನ್ ಅರವಿಂದ್ ರಾಘವನ್ ನಿರಾಕರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. Headlines presented by Infra Market, India's largest construction solutions company. ಕಾವೇರಿಗಾಗಿ ನಾಳೆ ಕರ್ನಾಟಕ ಬಂದ್. 1900ಕ್ಕೂ ಹೆಚ್ಚು ಸಂಘಟನೆಗಳಿಂದ ಬಂದ್ಗೆ ಬೆಂಬಲ. ಬಸ್, ಆಟೋ, ಟ್ಯಾಕ್ಸಿ, ಹೋಟೆಲ್ ಎಲ್ಲವೂ ಬಂದ್ ಬಂದ್. ಕಾವೇರಿ ಹೋರಾಟಕ್ಕೆ ಸ್ಯಾಂಡಲ್ವುಡ್ ಸಾಥ್. ಶಿವಣ್ಣ, ರವಿಚಂದ್ರನ್ ಸೇರಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಿದೆ ಇಡೀ ಚಿತ್ರರಂಗ. ದರ್ಶನ್, ಸುದೀಪ್, ಯಶ್ ಬರೋದೇ ಡೌಟ್. ಸಾಲು ಸಾಲು ರಜೆ ಬೆನ್ನಲ್ಲೇ ಬೆಂಗಳೂರು ಬಿಡ್ತಿದ್ದಾರೆ ಜನರು. ಔಟರ್ ರಿಂಗ್ ರೋಡ್ನಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್. ವಾಹನ ದಟ್ಟಣೆ ನಿಯಂತ್ರಿಸೋಕೆ ಪೊಲೀಸರ ಹರಸಾಹಸ. ಟರ್ಫ್ ಕ್ಲಬ್ ಚೇರ್ಮನ್ ಆಯ್ಕೆಯಲ್ಲಿ ವಿವಾದ. ಅರವಿಂದ್ ರಾಘವನ್ ವಿರುದ್ಧ ಕಾಂಗ್ರೆಸ್ ನಾಯಕರ ಅಪಸ್ವರ. 23 ಕೋಟಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ಯಂತೆ ಟರ್ಫ್ ಕ್ಲಬ್. ರಾಜಧಾನಿಯಲ್ಲಿ ಹೆಚ್ಚಾಗ್ತಿದೆ ಬೀದಿ ನಾಯಿಗಳ ಹಾವಳಿ. ತ್ಯಾಗರಾಜನಗರದಲ್ಲಿ ಸಿಕ್ಕವರ ಮೇಲೆ ಶ್ವಾನ ದಾಳಿ. ಪಾಲಿಕೆಗೆ ದೂರು ಕೊಟ್ಟರು ಅಧಿಕಾರಿಗಳು ಸೈಲೆಂಟ್. ಇಷ್ಟೆಲ್ಲ ವಾರದಲ್ಲಿ ನಡೀತಾ ಇರುವಂತಹ ಎರಡನೇ ಬಂದ್ ಇದಾಗಿದೆ. ಈಗಾಗಲೇ ರಾಮನಗರ, ಮಳವಳ್ಳಿ, ಕೆಆರ್ಪೇಟೆಯಲ್ಲಿ ಬಂದ್ ಮಾದರಿಯಲ್ಲಿ ಹೋರಾಟ ನಡೆದಿದೆ. ನಾಳೆ ಮಂಡ್ಯ, ಮೈಸೂರು, ಕೊಡಗು, ಹಾಸನ, ತುಮಕೂರು, ಚಾಮರಾಜನಗರ, ರಾಮನಗರ, ಬೆಂಗಳೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಬಂದ್ ಬೆಂಬಲಿಸುವ ಕುರಿತು ಕುರುಬೂರು ಬಣ ಇವತ್ತು ತೀರ್ಮಾನಿಸಲಿದೆ. ರಾಜ್ಯದಲ್ಲಿ ದಿನೇ ದಿನೇ ಕಾವೇರಿ ಹೋರಾಟದ ಕಾವು ಜೋರಾಗ್ತಾ ಇದೆ. ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸುತ್ತಿರುವುದನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ. ನಾಳೆ ಕರ್ನಾಟಕ ಸಂಪೂರ್ಣ ಸ್ತಬ್ಧವಾಗುವ ಸಾಧ್ಯತೆಗಳಿವೆ. ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳ ಬೆಂಬಲ ವ್ಯಕ್ತವಾಗುತ್ತೆ. ಹೋಟೆಲ್ ಸಂಘಟನೆಗಳು, ಓಲಾ, ಊಬರ್, ಆಟೋ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಬೆಂಬಲಿಸಲಿವೆ. ವಾಟಾಳ್ ನಾಗರಾಜ್ ಮಾತನಾಡಿದ್ದು, ತಮಿಳುನಾಡಿಗೆ ನೀರು ಹರಿಸುವುದನ್ನು ಕೂಡಲೇ ನಿಲ್ಲಿಸಬೇಕು, ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕರ್ನಾಟಕ ಬಂದು ಕನ್ನಡ ಒಕ್ಕೂಟ ಇದೇ 29ನೇ ತಾರೀಕು ಇಡೀ ಕರ್ನಾಟಕದ ಉದ್ದಗಲಕ್ಕೂ ಬಂದ್. ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬಾರದು. ನೀರನ್ನ ಬಿಟ್ಟರೆ ಇಡೀ ರಾಜ್ಯಾದ್ಯಂತ ನಿರಂತರವಾದ ಚಳುವಳಿ, ಜೈಲ್ ಚಳುವಳಿ ಇದೆಲ್ಲ ಆಗುತ್ತೆ. ಬಹಳ ಅತ್ಯಂತ ಗಂಭೀರವಾಗಿ ಹೇಳ್ತಾ ಇದ್ದೇನೆ, ಚಿಂತನೆ ಮಾಡಬೇಕಾಗಿದೆ. 29ನೇ ತಾರೀಕು ಇಡೀ ರಾಜ್ಯ ಬಂದಾಗುತ್ತೆ. 2000 ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಹೋರಾಟ ಮತ್ತು ಇಡೀ ಚಿತ್ರೋ. ಇನ್ನು ಕರ್ನಾಟಕ ಬಂದ್ಗೆ ಜೆಡಿಎಸ್ ಸಂಪೂರ್ಣ ಬೆಂಬಲ ಇದೆ. ತಮಿಳುನಾಡಿಗೆ ನಮ್ಮ ಸಂದೇಶ ಕೊಡಬೇಕಿದೆ, ಶಾಂತಿಯುತವಾಗಿ ನಡೆಸುವ ಯಾವುದೇ ಪ್ರತಿಭಟನೆಗಳಿಗೆ ನಮ್ಮ ಬೆಂಬಲ ಇರುತ್ತೆ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಇವತ್ತು ಸಂಬಂಧಪಟ್ಟಂತ ಸರ್ಕಾರ ಜವಾಬ್ದಾರಿಯುತವಾಗಿ ಕೆಲಸ ಏನು ಮಾಡಬೇಕಾಗಿದೆ, ಅದರಲ್ಲಿ ವಿಫಲತೆಗಳು ಹಲವಾರು ರೀತಿಯಲ್ಲಿ ಇದ್ದಾವೆ. ಪದೇ ಪದೇ ನೀರಿನ ವಿಷಯದಲ್ಲಿ ನಮ್ಮ ರೈತರ ಬದುಕಿನ ಜೊತೆ ಚೆಲ್ಲಾಟ ಏನು ಆಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಾಗಿ ಪ್ರತಿಭಟನೆಗಳು ಶಾಂತ ರೀತಿಯಲ್ಲಿ ಆಗ್ತಕ್ಕಂಥದ್ದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ನಮ್ಮ
ತಮಿಳುನಾಡು ಸಿಎಂ ಸ್ಟಾಲಿನ್ ಅಣಕು ಸ್ಥಿತಿ ಮಾಡಿದ್ದ ಹೋರಾಟಗಾರರ ಮೇಲೆ ಕೇಸ್ ದಾಖಲಾಗಿದೆ. ಮೊನ್ನೆ ರಾಮನಗರ ಬಂದ್ ವೇಳೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ತಮಿಳುನಾಡು ಸಿಎಂ ಸ್ಟಾಲಿನ್ ಅಣಕು ಸ್ಥಿತಿ ಮಾಡಿದರು. ಈ ಸಂಬಂಧ ಐಜೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಪ್ರತಿಭಟನೆ ವೇಳೆ ಎರಡು ಭಾಷಿಕರ ನಡುವೆ ದ್ವೇಷ ಹಾಗೂ ವೈಷಮ್ಯ ಉಂಟುಮಾಡುವ ರೀತಿ ಪ್ರಚೋದನಕಾರಿ ಭಾಷಣ ಮಾಡಿದರು ಎಂಬ ಹಿನ್ನೆಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ನಾಳೆ ಕರ್ನಾಟಕ ಬಂದ್ ಹಿನ್ನೆಲೆ ತುಮಕೂರು ವಿವಿ ಪರೀಕ್ಷೆಗಳು ಮುಂದೂಡಿಕೆ ಮಾಡಲಾಗಿದೆ. ಈ ಕುರಿತು ತುಮಕೂರು ವಿವಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ. ನಾಳೆಗೆ ನಿಗದಿಯಾಗಿದ್ದ ಸ್ನಾತಕೋತ್ತರ ಪರೀಕ್ಷೆಗಳು ಹಾಗೂ ಪದವಿಯ ಎರಡನೇ ಹಾಗೂ ನಾಲ್ಕನೇ ಸೆಮಿಸ್ಟರ್ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. ಇನ್ನು ದಾವಣಗೆರೆ ವಿವಿ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. ನಾಳೆ ನಡೆಯಬೇಕಿದ್ದ ಸ್ನಾತಕೋತ್ತರ ಪದವಿ ಪರೀಕ್ಷೆಗಳನ್ನು ಅಕ್ಟೋಬರ್ ಒಂದಕ್ಕೆ ನಡೆಸಲಾಗುತ್ತದೆ. ಸಾಲು ಸಾಲು ರಜೆ ಹಿನ್ನೆಲೆ ಊರುಗಳತ್ತ ಮುಖ ಮಾಡಿದ ಸಿಟಿ ಜನರು. ಹೀಗಾಗಿ ನಿನ್ನೆ ರಾತ್ರಿ ಬೆಂಗಳೂರಿನಾದ್ಯಂತ ಫೋಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಈದ್ ಮಿಲಾದ್ ಕರ್ನಾಟಕ ಬಂದ್ ಕರೆ ಮತ್ತು ಶನಿವಾರ ಐಟಿಬಿಟಿ ರಜೆ, ಭಾನುವಾರ ವೀಕೆಂಡ್, ಸೋಮವಾರ ಗಾಂಧಿ ಜಯಂತಿ, ಸಾಲು ಸಾಲು ರಜೆಗಳು ಇರೋದ್ರಿಂದ ಸಿಟಿ ಜನ ತಮ್ಮ ತಮ್ಮ ಊರುಗಳತ್ತ ತೆರಳುತ್ತಿದ್ದಾರೆ. ಈ ಹಿನ್ನೆಲೆ ಮೆಜೆಸ್ಟಿಕ್ ಸ್ಯಾಟಲೈಟ್ ಬಸ್ ನಿಲ್ದಾಣ, ರೈಲು ನಿಲ್ದಾಣಗಳು, ಖಾಸಗಿ ಸರ್ಕಾರಿ ಬಸ್ಗಳೆಲ್ಲ ಫುಲ್ ರಶ್ ಆಗಿದ್ವು. ನಿನ್ನೆ ಬೆಂಗಳೂರು ನಗರದಾದ್ಯಂತ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಸಾವಿರಾರು ಜನರು ಪರದಾಡುವಂತಾಯಿತು. ಹಾಲು ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಎಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ಅಥವಾ ವೆಕೇಶನ್ಗೆ ತೆರಳುತ್ತಿದ್ದಾರೆ. ಸದ್ಯಕ್ಕೆ ನನಗ ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣದಲ್ಲಿ ಇದ್ದೀನಿ. ಇಲ್ಲಿ ನೀವು ನೋಡ್ತಿದ್ದೀರಾ, ಎಲ್ಲರೂ ಕೂಡ ವಿತ್ ಲಗೇಜ್ ಇಲ್ಲಿ ಊರುಗಳಿಗೆ ಹೋಗೋದಕ್ಕೆ ಅಥವಾ ಫ್ರೆಂಡ್ಸ್ಗಳ ಜೊತೆಗೆ ಆ ಒಂದು ಔಟಿಂಗ್ ಹೋಗೋದಕ್ಕೆ ಬಂದಿರುವಂತದ್ದು. ಇದು ಕರ್ನಾಟಕ ಬಂದ್ಗೆ ಈಗಾಗಲೇ ಕರೆಯನ್ನ ಕೊಟ್ಟಿದ್ದಾರೆ. ಸೋಮವಾರ ಈ ಬಾರಿ ಗಾಂಧಿ ಜಯಂತಿ ಇರೋದ್ರಿಂದ ಸಾಲು ಸಾಲು ರಜೆ ಇದೆ. ಹೀಗಾಗಿ ಎಲ್ಲರೂ 5 ದಿನ ರಜೆ ಸಿಕ್ಕಿರೋದ್ರಿಂದ ತಮ್ಮ ತಮ್ಮ ಊರುಗಳಿಗೆ ಹೋಗೋಣ ಅಂತ ಬಂದಿರುವಂತದ್ದು. ಯಾಕಂತ ಹೇಳಿದ್ರೆ ಬೆಂಗಳೂರಿಲ್ಲಿ ಈ ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯಗಳಿಂದ ಎಲ್ಲರೂ ಕೂಡ ಒಂದು ಕೆಲಸವನ್ನ ಅವಲಂಬಿಸಿ ಬಂದಿರ್ತಾರೆ. ಹೀಗಾಗಿ ಕೆಲಸದ ಪ್ರೆಷರ್ ಇರುತ್ತೆ, ಎಲ್ಲ ಮರೆತು 5 ದಿನ ಜಾಲಿಯಾಗಿ ಹೋಗಿ ಒಂದು ಟ್ರಿಪ್ ಮಾಡ್ಕೊಂಡ್ಬರೋಣ ಅಥವಾ ನಮ್ಮ ಮನೆಗಳಿಗೆ ಹೋಗಿ ಬರೋಣ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಈಗ ಬಂದಿದ್ದಾರೆ. ಈ ಯೋಜನೆ ಜಾರಿಯಾದ ಮೇಲೆ ಅನೇಕ ಮಹಿಳೆಯರು ಬೇರೆ ಬೇರೆ ದೇವಸ್ಥಾನಗಳಿಗೆ ತೆರಳುತ್ತಿರುವಂತದ್ದು ಅಥವಾ ತಮ್ಮ ಸಂಬಂಧಿಕರ ಮನೆಗೆ, ತಮ್ಮ ಸ್ವಂತ ಊರುಗಳಿಗೆ ತೆರಳುತ್ತಾರೆ. ಹಾಗೆಯೇ ಇವತ್ತು ಕೂಡ ಇಲ್ಲಿ ಅನೇಕರು 5 ದಿನ ರಜೆ ಇರೋದಕ್ಕೆ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಇಲ್ಲಿ ಬಂದಿದ್ದಾರೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಸರ್ಕಾರದ ವಿರುದ್ಧ ದೋಸ್ತಿ ಪಕ್ಷಗಳಾದ ಬಿಜೆಪಿ, ಜೆಡಿಎಸ್ ನಿನ್ನೆ ಬೀದಿಗಿಳಿದಿದ್ವು. ವಿಧಾನಸೌಧ ಬಳಿಯ ಗಾಂಧಿ ಪ್ರತಿಮೆ ಬಳಿ ಯಡಿಯೂರಪ್ಪ, ಕುಮಾರಸ್ವಾಮಿ ನಮಸ್ಕಾರ, ಟಾಪ್ ಸ್ಟೋರಿಗೆ ಸ್ವಾಗತ. ನಾನು ಚೇತನ್ ಹೂಗಾರ್. ಅದು ಸಡಗರ ಸಂಭ್ರಮಗಳಿಂದ ಕೂಡಿದ್ದ ಮದುವೆ ಮನೆ. ಅಲ್ಲಿದ್ದ ಎಲ್ಲರೂ ಕೂಡ ಮೋಜು ಮಸ್ತಿ ಮಾಡ್ತಿದ್ರು. ಎಲ್ಲರ ಮುಖದಲ್ಲೂ ಸಂತೋಷವಿತ್ತು. ಕುಟುಂಬಸ್ಥರು, ಸಂಬಂಧಿಗಳು, ಮಿತ್ರರಿಂದ ತುಂಬಿ ತುಳುಕ್ತಾ ಇದ್ದ ಆ ಮದುವೆ ಮನೆ ಕ್ಷಣಗಳಲ್ಲಿ ಸುಟ್ಟು ಬೂದಿಯಾಯಿತು. ನೂರಾರು ಮಂದಿ ಸುಟ್ಟು ಕರಕಲಾದ್ರು. ಅಷ್ಟಕ್ಕೂ ಅಲ್ಲಿ ನಡೆದಿದ್ದಾದ್ರೂ ಏನು, ಸಂಭ್ರಮದಲ್ಲಿದ್ದವರು ಸಮಾಧಿಯಾಗಿದ್ದಾದ್ರೂ ಹೇಗೆ? ಇದೇ ಹೊತ್ತಿನ ವಿಶೇಷ ಮದುವೆ ಮನೆಯಲ್ಲಿ 114 ಹೆಣಗಳು. ಮದುವೆ ಸಮಾರಂಭದಲ್ಲಿ ಅಕ್ಷರಶಃ ಸುರಿತು ಬೆಂಕಿ ಮಳೆ. ಕ್ಷಣಗಳಲ್ಲಿ ಮಸಣವಾಯಿತು ಸಂಭ್ರಮದ ಮನೆ. ಮೋಜು ಮಸ್ತಿಯಲ್ಲಿದ್ದವರು ಸಮಾಧಿಯಾದ್ರು. ಬೆಂಕಿ ಮಳೆ, ಅಕ್ಷರಶಃ ಬೆಂಕಿ ಮಳೆ. ಮದುವೆ ಸಮಾರಂಭದಲ್ಲಿ ಅಕ್ಷರಶಃ ಸುರಿದಿತ್ತು ಬೆಂಕಿ ಮಳೆ. ಆ ಬೆಂಕಿ ಮಳೆಯಿಂದ ತಪ್ಪಿಸಿಕೊಳ್ಳೋಕೆ ಅಲ್ಲಿದ್ದವರು ಪರದಾಟ, ಗೋಳಾಟ, ನಮ್ಮನ್ನ ಯಾರಾದರೂ ಕಾಪಾಡಿ ಅನ್ನೋ ಚೀರಾಟ. ಬೆಂಕಿ ಮಳೆ ಒಂದು ಕಡೆಯಾದ್ರೆ ದಟ್ಟ ಹೊಗೆ ಕೆಲವರ ಉಸಿರು ಕಟ್ಟಿಸಿತ್ತು. ಕೆಲವರು ಸುಟ್ಟು ಕರಕಲಾದ್ರು. ಕೆಲವರು ಉಸಿರುಗಟ್ಟಿ ಒದ್ದಾಡಿ ಒದ್ದಾಡಿ ಪ್ರಾಣ ಬಿಟ್ರು. ಹೊರಗೆ ಓಡಿ ಕೆಲವರು ಪ್ರಾಣ ಉಳಿಸಿಕೊಂಡ್ರೆ ಇನ್ನೂ ಹಲವರು ಗಾಯಗಳಿಂದ ನರಳಿದ್ರು, ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ್ರು. ಕೆಲವೇ ಕೆಲವು ನಿಮಿಷಗಳಲ್ಲಿ ಎಲ್ಲ ಬೂದಿ ಬೂದಿ. ಒಂದು ಕಡೆ ಸುಟ್ಟು ಕರಕಲಾದ ದೇಹಗಳು, ಮತ್ತೊಂದು ಕಡೆ ಮದುವೆ ಹಾಲ್ನ ಅವಶೇಷಗಳು. ಸ್ಮಶಾನವಾಗಿತ್ತು ಮದುವೆ ಹಾಲ್, ಸಂಪೂರ್ಣವಾಗಿ ಸ್ಮಶಾನವಾಗಿತ್ತು. ಅಲ್ಲಿ ಉಳಿದಿದ್ದು ಸ್ಮಶಾನ ಮೌನ. ಫ್ಲವರ್ ಪಾಟ್ಗಳು ಸೃಷ್ಟಿಸಿದ್ದವು ಬೆಂಕಿ ಮಳೆ. ಮದುವೆ
ಜನ್ಮ ಜನ್ಮದ ಅನುಬಂಧ ಅನ್ನೋ ಮಾತಿದೆ ಎರಡು ಮನಸ್ಸುಗಳ ಜೊತೆಗೆ ಎರಡು ಕುಟುಂಬದವರು ಒಟ್ಟಾಗೋದ್ರ ಜೊತೆಗೆ ಸಂಬಂಧಗಳನ್ನ ಸಂಬಂಧಿಕರನ್ನ ಮತ್ತಷ್ಟು ಹತ್ತಿರಕ್ಕೆ ತರುತ್ತೆ ಅಂಥ ಮದುವೆಯಲ್ಲಿ ನರಕವಾಗಿತ್ತು ನರಕ ಸದೃಶ್ಯ ವಾತಾವರಣವನ್ನ ಸೃಷ್ಟಿ ಮಾಡಿತ್ತು ಕುಟುಂಬಸ್ಥರನ್ನ ಕಳೆದುಕೊಳ್ಳಬೇಕಾಯಿತು ಸಂಬಂಧಿಗಳು ಶವವಾಗಿ ಮಲಗಿದ್ರು ಸಂಭ್ರಮಕ್ಕೆ ಸಾಕ್ಷಿಯಾಗಿ ಮೋಜು ಮಸ್ತಿಯಲ್ಲಿ ಸ್ನೇಹಿತರ ದೇಹಗಳು ನಿಶ್ಚಲವಾಗಿ ಬಿದ್ದಿದ್ವು ಏನೂ ಇಲ್ಲ ಬೇರೇನೂ ಇಲ್ಲ ಮದುವೆ ಮನೆ ಸ್ಮಶಾನವಾಗಿತ್ತು ಅದು ಸ್ಮಶಾನವಾಗಿದ್ದು ಶವಗಳಿಗೆ ಮಾತ್ರ ಅಲ್ಲ ಮದುವೆ ನಂತರ ಜೀವನ ಹೇಗಿರಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದವರ ಕನಸುಗಳಿಗೂ ಅಲ್ಲೇ ಅದೇ ಜಾಗದಲ್ಲಿ ಸ್ಮಶಾನವಾದವು ಆ ನಾಲ್ಕು ಫ್ಲವರ್ ಪಾಟ್ಗಳು ಕ್ಷಣದಲ್ಲಿ ಮದುವೆ ಮನೆಯನ್ನ ಸ್ಮಶಾನವಾಗಿ ಮಾಡಿದ್ವು ಹೌದು ಇಷ್ಟಕ್ಕೆಲ್ಲ ಕಾರಣ ಆ ನಾಲ್ಕು ಫ್ಲವರ್ ಪಾಟ್ಗಳು ನಾಲ್ಕು ಫ್ಲವರ್ ಪಾಟ್ಗಳಿಗೆ 114 ಮಂದಿ ಬಲಿ ನೀವು ಕೇಳಿಸ್ಕೊಳ್ತಾ ಇರೋದು ನಿಜ ಆ ನಾಲ್ಕು ಫ್ಲವರ್ ಪಾಟ್ಗಳು ಮದುವೆ ಮನೆಯನ್ನ ಸ್ಮಶಾನವನ್ನಾಗಿ ಮಾಡಿದ್ವು ಆ ನಾಲ್ಕು ಫ್ಲವರ್ ಪಾಟ್ಗಳು ನೂರಾರು ಮಂದಿಯ ಕನಸುಗಳನ್ನ ನುಚ್ಚು ನೂರು ಮಾಡಿದ್ವು ಆ ನಾಲ್ಕು ಫ್ಲವರ್ ಪಾಟ್ಗಳು ಬಲಿ ತೆಗೆದುಕೊಂಡಿದ್ದು ಬರೋಬ್ಬರಿ 114 ಮಂದಿಯನ್ನ 150 ಮಂದಿ ಗಾಯಗೊಂಡ್ರು ಕೆಲವರು ಸಣ್ಣಪುಟ್ಟ ಗಾಯಗಳಿಂದ ಪಾರಾದ್ರೆ ಇನ್ನೂ ಕೆಲವರು ಬದುಕಿದ್ದು ಸತ್ತಂತೆ ಮಾಡೋ ದೊಡ್ಡ ಗಾಯಗಳು ಫ್ಲವರ್ ಪಾಟ್ಗಳು ಇಷ್ಟೆಲ್ಲ ಹಾನಿಯನ್ನ ಉಂಟು ಮಾಡಿದ್ವು ಮದುವೆ ಹಾಲ್ ಫ್ಲವರ್ ಪಾಟ್ಗಳ ಹಾವಳಿಗೆ ನಿರ್ನಾಮವಾಯಿತು ಇನ್ನೆಂದು ರಿಪೇರಿ ಮಾಡಲಾಗದಷ್ಟು ಸರ್ವ ನಾಶವಾಯಿತು ಅದು ಈಗ ಅವಶೇಷವಷ್ಟೇ ರಾತ್ರಿ ಸುಮಾರು 10:30ಕ್ಕೆ ಅವಘಡ ಡ್ಯಾನ್ಸ್ ಫ್ಲೋರ್ನಲ್ಲಿ ಆವರಿಸಿತ್ತು ಬೆಂಕಿ ಅಷ್ಟಕ್ಕೂ ಅಲ್ಲಿ ಏನಾಯಿತು ಅಂತ ಕೇಳಿದ್ರೆ ಎಲ್ಲರೂ ಬೆಚ್ಚಿ ಬೀಳೋದಂತೂ ಖಂಡಿತ ಅದೊಂದು ಸೀದಾ ಸಾದಾ ಸಾಧಾರಣ ಮದುವೆ ಸುಮಾರು 1000 ಮಂದಿ ತುಂಬಬಹುದು ಅನ್ನುವಷ್ಟು ದೊಡ್ಡ ಹಾಲು ಆ ಹಾಲ್ನಲ್ಲಿ ಹತ್ತತ್ರ 1000 ಮಂದಿ ಇದ್ರು ಒಂದಿಷ್ಟು ಮಂದಿ ಮದುವೆ ಊಟ ಮಾಡ್ತಿದ್ರೆ ಮತ್ತೊಂದಿಷ್ಟು ಮಂದಿ ಡ್ಯಾನ್ಸ್ ಫ್ಲೋರ್ನಲ್ಲಿ ಡ್ಯಾನ್ಸ್ ಮಾಡ್ತಾ ಮೋಜು ಮಸ್ತಿ ಮಾಡ್ತಿದ್ರು ಅದೇ ಡ್ಯಾನ್ಸ್ ಫ್ಲೋರ್ನಲ್ಲಿ ವಧು ವರನು ಮೈ ಮರೆತು ಡ್ಯಾನ್ಸ್ ಮಾಡ್ತಿದ್ರು ಅದು ರಾತ್ರಿ ಸರಿಸುಮಾರು 10:30 ಅಥವಾ 11 ಗಂಟೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಯಾರೋ ಫ್ಲವರ್ ಪಾಟ್ಗಳನ್ನ ಹಚ್ಚಿಬಿಟ್ಟಿದ್ರು ಅದೇ ಫ್ಲವರ್ ಪಾಟ್ಗಳ ಬೆಂಕಿ ಮೇಲಿನ ಸೀಲಿಂಗ್ಗೆ ತಗಲಿತ್ತು ಅಷ್ಟೇ ಅಷ್ಟೇ ಸಾಕಾಯ್ತು ಕ್ಷಣಾರ್ಧದಲ್ಲಿ ಬೆಂಕಿ ವ್ಯಾಪಿಸೋಕೆ ಬೆಂಕಿ ಹೇಗೆ ಬಂತು ಅನ್ನೋದನ್ನ ಯೋಚಿಸೋಕೂ ಮೊದಲೇ ಆ ಮದುವೆ ಹಾಲ್ ಹಾಗೂ ಮದುವೆ ಹಾಲ್ನಲ್ಲಿದ್ದ ಜನರು ಸುಟ್ಟು ಕರಕಲಾದ್ರು ಇರಾಕ್ನ ಖರಾಖೋಶ್ನಲ್ಲಿ ದುರಂತ ಅಲಂಕರಿಸಿದ್ದ ಮದುವೆ ಹಾಲ್ ಸ್ಮಶಾನ ಮದುವೆ ಮಸಣವಾದ ಘೋರ ದುರಂತ ನಡೆದಿರೋದು ಉತ್ತರ ಇರಾಕ್ನಲ್ಲಿ ಮಸುಲ್ನಿಂದ ಆಗ್ನೇಯಕ್ಕೆ 15 ಕಿಲೋಮೀಟರ್ ದೂರದಲ್ಲಿರುವ ನಿನೆವೆ ಪ್ರಾಂತ್ಯದ ಅಲ್ ಅಬ್ದನಿಯಾ ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಖರಾಖೋಶ್ ಅನ್ನೋ ದೊಡ್ಡ ನಗರದಲ್ಲಿ ಈ ದುರಂತ ಸಂಭವಿಸಿದೆ ಈ ಖರಾಖೋಶ್ ನಗರಕ್ಕೆ ಭಕ್ತಿದಾ ಅನ್ನೋ ಇನ್ನೊಂದು ಹೆಸರು ಕೂಡ ಇದೆ ಇಲ್ಲಿರೋ ಅಲ್ ಹಿತ್ಮನ್ ಹಾಲ್ ಘೋರ ಅವಘಡಕ್ಕೆ ಸಾಕ್ಷಿಯಾಯಿತು ಫ್ಲವರ್ ಪಾಟ್ಗಳಿಂದ ಸೃಷ್ಟಿಯಾದ ಬೆಂಕಿ ಮಳೆ ಈ ಮದುವೆ ಹಾಲನ್ನ ಸಂಪೂರ್ಣವಾಗಿ ನಾಶ ಮಾಡ್ತು ಮದುವೆ ವೇಳೆ ಅಲಂಕಾರಗಳಿಂದ ಕಂಗೊಳಿಸ್ತಾ ಇದ್ದ ಇದೇ ಮದುವೆ ಹಾಲ್ ಈಗ ಬೂದಿ ಮತ್ತು ಅವಶೇಷಗಳ ಮರುಭೂಮಿಯಂತಾಗಿದೆ ಪ್ಲಾಸ್ಟಿಕ್ನಿಂದ ಹರಡಿದ ಬೆಂಕಿ ಸಂಭ್ರಮದಲ್ಲಿದ್ದವರು ಸಜೀವ ದಹನ ಫ್ಲವರ್ ಪಾಟ್ಗಳ ಬೆಂಕಿ ಆದಷ್ಟು ವೇಗವಾಗಿ ಜನರನ್ನ ಬಲಿ ತೆಗೆದುಕೊಳ್ತು ಮೊದಲೇ ಹೇಳಿರೋ ಹಾಗೆ ಕೆಲವರು ಬೆಂಕಿಯಲ್ಲಿ ಸಜೀವ ದಹನವಾದ್ರೆ ಇನ್ನು ಕೆಲವರು ಹೊಗೆ ಹೆಚ್ಚಾಗಿ ಉಸಿರಾಟದ ತೊಂದರೆಯಿಂದ ಉಸಿರು ನಿಲ್ಲಿಸಬೇಕಾಯ್ತು ಈ ಬೆಂಕಿ ವೇಗವಾಗಿ ಹರಡೋಕೆ ಕಾರಣ ಏನು ಅನ್ನೋದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ ಹಾಲ್ನಲ್ಲಿ ಇದ್ದಿದ್ದು ಬೆಂಕಿಯನ್ನ ಉತ್ತೇಜಿಸೋ ವಸ್ತುಗಳಿದ್ವು ಅಂತ ಹೇಳಲಾಗ್ತಿದೆ ವಿನೈಲ್ ಪಟಾಕಿಗಳು ಮತ್ತು ಪ್ಲಾಸ್ಟಿಕ್ನಿಂದ ನಿರ್ಮಿಸಿರುವಂತಹ ವಸ್ತುಗಳು ಬೆಂಕಿಯನ್ನ ಮತ್ತಷ್ಟು ಹೆಚ್ಚು ಮಾಡಿದ್ವು ಬೆಂಕಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಬೇಗ ಹರಡೋಕೆ ಇದು ಕಾರಣವಾಯಿತು ಅಂತ ಹೇಳಲಾಗ್ತಿದೆ ಬೆಂಕಿಗೆ ಬಲಿಯಾದವರಲ್ಲಿ ಬಹುತೇಕರು ಕ್ರಿಶ್ಚಿಯನ್ನರು
ಅಲ್ ಹಿತ್ಮಾನ್ ಹಾಲ್ ಮದುವೆ ಮನೆ ಆ ರೀತಿ ಆಗುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ ಅಲ್ಲಿ ನಡೆಯತಾ ಇದ್ದಿದ್ದು ಕ್ರೈಸ್ತ ಧರ್ಮೀಯರ ವಿವಾಹ ಸಮಾರಂಭ ಈ ಸಮಾರಂಭದಲ್ಲಿ ನಡೆದಿದ್ದೇ ಈ ಘನಘೋರ ದುರಂತ ಅಂದ ಹಾಗೆ ಅಲ್ ಹಿತ್ಮಾನ್ ಮ್ಯಾರೇಜ್ ಹಾಲ್ ಇರೋ ಪ್ರದೇಶದಲ್ಲಿ ಅಂದ್ರೆ ಖಾರಾಖೋಶ್ನಲ್ಲಿ ಕ್ರಿಶ್ಚಿಯನ್ ಧರ್ಮೀಯರು ಹೆಚ್ಚಾಗಿದ್ದಾರೆ ಈ ಖಾರಾಖೋಶ್ ನಗರದಲ್ಲಿ ಇರೋದು ಸರಿಸುಮಾರು 50,000 ಜನ ಈ 50,000 ಜನರಲ್ಲಿ ಬಹುಪಾಲು ಕ್ರಿಶ್ಚಿಯನ್ನರು ಅಂತ ಹೇಳಲಾಗ್ತಿದೆ ಕ್ರೈಸ್ತ ಸಮುದಾಯದ ಮದುವೆ ಆಗಿರೋದ್ರಿಂದ ದುರಂತದಲ್ಲಿ ಮೃತಪಟ್ಟವರು ಬಹುತೇಕ ಕ್ರೈಸ್ತ ಸಮುದಾಯಕ್ಕೆ ಸೇರಿದವರು ಅಂತ ಹೇಳಲಾಗ್ತಿದೆ ಯಾವ ಧರ್ಮೀಯರು ಎಷ್ಟು ಮಂದಿ ಮೃತಪಟ್ಟಿದ್ದಾರೆ ಎಂಬ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ 150 ಕ್ಕೂ ಹೆಚ್ಚು ಮಂದಿಗೆ ಗಾಯ ಸಾವಿನ ಪ್ರಮಾಣ ಏರಿಕೆ ಸಾಧ್ಯತೆ ಮೃತಪಟ್ಟವರ ಸಂಖ್ಯೆ ಈಗ ಸದ್ಯಕ್ಕೆ 114 ಇದೆ ಆದರೆ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು ಅಂತ ಹೇಳಲಾಗ್ತಿದೆ ಮೃತಪಟ್ಟವರ ಮಾಹಿತಿಯನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಗಾಯಾಳುಗಳ ಸಂಖ್ಯೆ ಅಧಿಕ 150 ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಗಾಯಾಳುಗಳ ಸ್ಥಿತಿ ಘನಘೋರ ಕೆಲವರು ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ ಆದರೆ ಇನ್ನೂ ಕೆಲವರ ಸ್ಥಿತಿ ಅಯೋಮಯವಾಗಿದೆ ಗಂಭೀರ ಗಾಯಗಳಾದವರ ಸ್ಥಿತಿ ಬದುಕಿದ್ರೂ ನರಕ ಅನ್ನುವಂತಾಗಿದೆ ಘಟನೆಯ ನಂತರ ಎಲ್ಲಾ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸೋ ಕೆಲಸ ಮಾಡಲಾಗ್ತಿದೆ ಚಿಕಿತ್ಸೆ ಪಡೆದುಕೊಂಡ ಕೆಲವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ರೆ ಇನ್ನೂ ಕೆಲವರು ಆಸ್ಪತ್ರೆಯಲ್ಲೇ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅಪಘಡದ ವೇಳೆ ಬೆಂಕಿ ಸಹಿತ ಜನರ ಮೇಲೆ ಬಿದ್ದ ಸೀಲಿಂಗ್ ಮದುವೆ ಹಾಲ್ಗೆ ಬೆಂಕಿ ಬಿದ್ದಾಗಿನ ಕೆಲವೊಂದು ದೃಶ್ಯಗಳು ಬಹಿರಂಗವಾಗಿವೆ ಮದುವೆ ಹಾಲ್ನಿಂದ ದಟ್ಟ ಹೊಗೆ ಹೊರಬರೋದು ಹೊರಗಿನವರಿಗೆ ಗೊತ್ತಾಗಿದೆ ನಂತರ ಬೆಂಕಿ ಜ್ವಾಲೆ ಕಾಣಿಸಿಕೊಂಡಿದೆ ಈ ವಿಡಿಯೋಗಳು ಬಹಿರಂಗವಾಗಿವೆ ಆದರೆ ಹೊರಗಿನವರು ಸಂಪೂರ್ಣ ಹೆಲ್ಪ್ಲೆಸ್ ಏನು ಮಾಡೋದಕ್ಕೆ ಸಾಧ್ಯವಾಗಲ್ಲ ಅನ್ನುವಷ್ಟು ಬೆಂಕಿ ಅವರನ್ನ ಭಯಭೀತಗೊಳಿಸಿದೆ ಬೆಂಕಿ ಅವಘಡದ ವೇಳೆ ಹಾಲ್ನ ಒಳಗಿರುವವರು ಪರದಾಡಿದ್ದಾರೆ ಗೋಳಾಟಗಳು ಕೂಡ ಕೆಲವರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಬೆಂಕಿ ಕಾಣಿಸಿಕೊಂಡ ಕೆಲವು ಸಮಯದಲ್ಲೇ ಹಾಲ್ನ ಕೆಲ ಭಾಗ ಬೆಂಕಿ ಸಹಿತವಾಗಿ ಅಲ್ಲಿದ್ದ ಜನರ ಮೇಲೆ ಬಿದ್ದಿದೆ ಇದರಿಂದ ಹೆಚ್ಚಿನ ಮಂದಿ ಹೊರಗೆ ಬರಲು ಸಾಧ್ಯವಾಗಿಲ್ಲ ಇದು ದುರಂತದ ತೀವ್ರತೆಯನ್ನ ಹೆಚ್ಚಿಸಿದೆ ಕಡಿಮೆ ವೆಚ್ಚದಲ್ಲಿ ಹಾಲ್ ನಿರ್ಮಿಸಿದ್ದೇ ಅಪಾಯ ಹೆಚ್ಚಲು ಕಾರಣ ದುರಂತದಿಂದ ಆಘಾತಕ್ಕೆ ಒಳಗಾದ ಎಲ್ರಿಗೂ ಅಗತ್ಯ ನೆರವು ನೀಡಲಾಗಿದೆ ಪರಿಸ್ಥಿತಿ ಚಿಂತಾಜನಕವಾಗಿರೋ ಸಂತ್ರಸ್ತರನ್ನ ಕೃತಕ ಆಕ್ಸಿಜನ್ ಕೊಡಲಾಗಿದೆ ಅಂತ ಆರೋಗ್ಯ ಸಚಿವಾಲಯ ಹೇಳ್ತಿದೆ ಮ್ಯಾರೇಜ್ ಹಾಲ್ ಅಧಿಕವಾಗಿ ಉರಿಯುವ ಸಾಮಗ್ರಿಗಳಿಂದ ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಆದ್ರಿಂದಲೇ ಈ ಹಾಲ್ ಬೇಗ ಹೊತ್ತಿ ಉರಿದಿದೆ ಅಂತ ಹೇಳಲಾಗ್ತಿದೆ ಇದರ ಜೊತೆಗೆ ಮದುವೆ ನಡೆಯೋ ಸಭಾಂಗಣವನ್ನು ಕೂಡ ಬೆಂಕಿಯನ್ನ ಆಕರ್ಷಿಸುವ ಹಾಗೂ ಬೆಂಕಿಯಿಂದ ಹೆಚ್ಚು ಹೊತ್ತಿ ಉರಿಯುವ ಸಾಮರ್ಥ್ಯ ಇರುವಂತಹ ಸಾಮಗ್ರಿಗಳಿಂದ ಅಲಂಕರಿಸಲಾಗಿತ್ತು ಅಂತ ಗೊತ್ತಾಗಿದೆ ಮದುವೆ ಹಾಲ್ನಲ್ಲಿದ್ದವರ ರಕ್ಷಣೆಗೆ ಇತ್ತು ಆರೋಗ್ಯ ಸೇವೆಗಳ ಕೊರತೆ ಈ ದುರ್ಘಟನೆ ಬಗ್ಗೆ ವರದಿಯೊಂದು ಆಘಾತಕಾರಿ ವಿಚಾರವನ್ನ ರಿವೀಲ್ ಮಾಡಿದೆ ಘಟನೆಯಾದ ಸ್ಥಳದಲ್ಲಿ ಜನರನ್ನ ರಕ್ಷಿಸುವುದಕ್ಕೆ ಬೇಕಾದ ಸಾಧನಗಳು ಸ್ಥಳದಲ್ಲಿ ಇರಲಿಲ್ಲ ಖಾರಾಕೋಶ್ ಅಥವಾ ಮುಸಲ್ನಲ್ಲಿ ಆರೋಗ್ಯ ಸೇವೆಗಳು ತೀರಾ ಕೆಳಮಟ್ಟದಲ್ಲಿವೆ ಅಂಥ ನಗರಗಳಲ್ಲಿ ಅನಿವಾರ್ಯ ಸಂದರ್ಭದಲ್ಲಿ ಜನರಿಗೆ ಬೇಕಾದ ಆಂಬ್ಯುಲೆನ್ಸ್ ಆರೋಗ್ಯ ಸಿಬ್ಬಂದಿ ವೈದ್ಯಕೀಯ ಉಪಕರಣಗಳು ಸಿಗ್ತಿರಲಿಲ್ಲ ಅಂತ ಕುರ್ದಿಶ್ ಪತ್ರಕರ್ತರೊಬ್ಬರು ಹೇಳಿರೋದಾಗಿ ವರದಿಗಳಲ್ಲಿ ಉಲ್ಲೇಖವಾಗಿದೆ ಮದುವೆ ಹಾಲ್ನಲ್ಲಿ ನಡೆದ ಅವಘಡದಲ್ಲಿ ವಧು ವರರು ಕೂಡ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಿತ್ತು ಆದರೆ ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಿರುವ ಇರಾಕಿ ಸಿವಿಲ್ ಡಿಫೆನ್ಸ್ ವಧು ವರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಮಾಹಿತಿ ಕೊಟ್ಟಿದೆ ಇನ್ನು ಕೆಲವು ಮಾಧ್ಯಮಗಳು ವಧು ವರರು ಮೃತಪಟ್ಟಿದ್ದಾರೆ ಅಂತ ವರದಿ ಮಾಡಿದ್ದು ವಧು ವರರು ಸೇಫ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ ವಿವಾಹದ ಮಹೋತ್ಸವದಲ್ಲಿ ನರಕ ಕಂಡ ವಧು ವರರ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ ಮದುವೆ ಹಾಲ್ ದುರಂತ ಹಲವು ಆಯಾಮದಲ್ಲಿ ತನಿಖೆ ಇರಾಕ್ನ ಘೋರ ದುರಂತಗಳಲ್ಲಿ ಮದುವೆ ಹಾಲ್ನ ದುರಂತ ಕೂಡ ಒಂದು ಪಟಾಕಿಗಳಿಂದಲೇ ಘಟನೆ ಆಗಿರಬಹುದು ಅಂತ ಹೇಳಲಾಗ್ತಿದೆ ಇದು ಪ್ರೈಮರಿ ಇನ್ಫಾರ್ಮೇಶನ್ ಇದನ್ನೇ ಸತ್ಯ ಅಂತ ಕೂಡ ಹೇಳಕ್ಕಾಗೋದಿಲ್ಲ ಮೇಲ್ನೋಟಕ್ಕೆ ಫ್ಲವರ್ ಪಾಟ್ಗಳಿಂದ ಈ ದುರ್ಘಟನೆ ಸಂಭವಿಸಿದೆ ಅನ್ನೋದು ಗೊತ್ತಾಗಿದೆ ಆದ್ರೆ ಫ್ಲವರ್ ಪಾಟ್ ಹೊತ್ತಿಸಿದ್ದಾದ್ರೂ ಯಾರು ಆ ಟೈಮ್ನಲ್ಲಿ ಫ್ಲವರ್ ಪಾಟ್ ಅನ್ನ ಹಾಲ್ನಲ್ಲಿ ಹೊತ್ತಿಸೋಕೆ ಕಾರಣವೇನು
ಆ ಫ್ಲವರ್ ಪಾಟ್ ಬದಲಿಗೆ ಇನ್ನೇನಾದರೂ ಅವಘಡಕ್ಕೆ ಕಾರಣವಾಯಿತಾ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಇರಾಕ್ ಮುಸ್ಲಿಂ ರಾಷ್ಟ್ರವಾಗಿದ್ದು ಈ ಅವಘಡ ಮತ್ತೊಂದು ಆಯಾಮವನ್ನು ಕೂಡ ಪಡೆದುಕೊಳ್ಳಬಹುದು ಅಂತ ಹೇಳಲಾಗ್ತಿದೆ. ಈ ಅವಘಡದ ಹಿಂದೆ ಯಾರ್ದಾದ್ರೂ ಕುತಂತ್ರ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಜನಾಂಗೀಯ ದ್ವೇಷದ ಹೊರತಾಗಿಯೂ ವೈದ್ಯಕೀಯ ದ್ವೇಷ ಈ ಘಟನೆಗೆ ಕಾರಣವಾಗಿರಬಹುದಾ ಅನ್ನೋ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ತನಿಖೆಯ ನಂತರವಷ್ಟೇ ಈ ಘಟನೆಗೆ ಏನ್ ಕಾರಣ ಅನ್ನೋದು ಬಹಿರಂಗವಾಗಬೇಕಾಗಿದೆ. ಆದ್ರೆ ಈವರೆಗೂ ಸದ್ಯದ ಮಾಹಿತಿ ಪ್ರಕಾರ ಹಾಲ್ನಲ್ಲಿ ಪಟಾಕಿ ಹಚ್ಚಿರೋದೇ ಎಲ್ಲ ಅವಘಡಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಒಂದೆಡೆ ಶವಗಳ ಗುರುತು ಪತ್ತೆ, ಮತ್ತೊಂದು ಕಡೆ ಅಂತ್ಯ ಸಂಸ್ಕಾರ. ಬೇಜವಾಬ್ದಾರಿಯಿಂದಲೇ ಈ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಿದೆ. ಅದಕ್ಕಿಂತ ಘನಘೋರವಾದ ವಿಚಾರ ಏನು ಅಂದ್ರೆ, ಮೃತಪಟ್ಟವರು ಸುಟ್ಟು ಕರಕಲಾಗಿದ್ದಾರೆ. ಅವರ ಮುಖವನ್ನು ಕೂಡ ಯಾರು ಕೂಡ ಗುರುತಿಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಶವಗಳನ್ನ ಗುರುತಿಸುವ ಕೆಲಸ ಕೂಡ ಮತ್ತೊಂದು ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ಕೆಲವರ ಶವಗಳನ್ನ ಅಂತ್ಯ ಸಂಸ್ಕಾರ ಮಾಡಲಾಗ್ತಿದೆ. ತಮ್ಮ ಕುಟುಂಬಸ್ಥರನ್ನ, ಸಂಬಂಧಿಕರನ್ನ, ಮಿತ್ರರನ್ನ ಕಳೆದುಕೊಂಡವರ ಗೋಳಾಟ ಹೇಳತೀರದಾಗಿದೆ. ಆಸ್ಪತ್ರೆಗಳಲ್ಲಿ ಗಂಭೀರ ಗಾಯಗಳಿಂದ ನರಳಾಡ್ತಿರುವವರ ಸ್ಥಿತಿ ಊಹಿಸೋದಕ್ಕೆ ಕೂಡ ಸಾಧ್ಯವಿಲ್ಲ ಅನ್ನೋ ಹಾಗಿದೆ. ಇರಾಕ್ ಮುಸ್ಲಿಂ ರಾಷ್ಟ್ರ, ಇಲ್ಲಿ ಕ್ರೈಸ್ತ ಸಮುದಾಯದ ಜನಸಂಖ್ಯೆ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಕಳೆದ 2-3 ದಶಕಗಳಿಂದ ಅಲ್ಕೈದಾ ಮತ್ತು ಐಸಿಸ್ ಉಗ್ರ ಸಂಘಟನೆಗಳು ಕ್ರೈಸ್ತ ಸಮುದಾಯದ ವಿರುದ್ಧ ಸಂಚುಗಳನ್ನು ರೂಪಿಸ್ತಾ ಇವೆ. ಇದೇ ಕಾರಣದಿಂದ ಅಲ್ಲಿನ ಕ್ರೈಸ್ತರ ಜನಸಂಖ್ಯೆ ಕಡಿಮೆಯಾಗ್ತಿದೆ. ಮೊದಲೇ ಕ್ರೈಸ್ತರ ಸಂಖ್ಯೆ ಕಡಿಮೆ ಇದ್ದು ಇಂಥ ಅವಘಡಗಳು ಅಲ್ಲಿನ ಕ್ರೈಸ್ತ ಸಮುದಾಯವನ್ನ ಮತ್ತಷ್ಟು ಕಂಗೆಡಿಸಿದೆ. ಈ ಘಟನೆಯಿಂದ ಅಲ್ಲಿನ ಕ್ರೈಸ್ತ ಸಮುದಾಯ ಕಂಗಾಲಾಗಿದ್ದು ಈ ಆಘಾತದಿಂದ ಹೊರಬರೋದಕ್ಕೆ ಆ ಸಮುದಾಯಕ್ಕೆ ಸಾಕಷ್ಟು ಟೈಂ ಹಿಡಿಯಲಿದೆ ಅಂತ ಹೇಳಲಾಗ್ತಿದೆ. ಇಂಥದ್ದೇ ಘಟನೆ ಕಳೆದ ತಿಂಗಳಷ್ಟೇ ದಕ್ಷಿಣ ಆಫ್ರಿಕಾದಲ್ಲೂ ಕೂಡ ನಡೆದಿತ್ತು. ಆ ಘಟನೆ ಹೇಗೆ ಜನರನ್ನ ಬಲಿ ತೆಗೆದುಕೊಳ್ತು ಅನ್ನೋದ್ರ ಬಗ್ಗೆ ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ನಡೀತು. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ನಾಯಕರು ಸರ್ಕಾರ ಕೂಡಲೇ ತಮಿಳುನಾಡಿಗೆ ನೀರನ್ನ ನಿಲ್ಲಿಸಬೇಕು, ರೈತರಿಗೆ ಸರ್ಕಾರ ಅನ್ಯಾಯ ಮಾಡ್ತಿದೆ ಅಂತ ಕಿಡಿಕಾರಿದ್ರು. ನೀರಾವರಿ ಸಚಿವರು ಅವರಿಗೆ ಪಾಪ ಬೆಂಗಳೂರಿನಲ್ಲಿ ವ್ಯವಹಾರಗಳು ಮಾಡಲಿಕ್ಕೆ ಸಮಯ ಇಲ್ಲ ಅಂತ ಒಬ್ಬ ಮಂತ್ರಿಯನ್ನ ಇವತ್ತು ನೀರಾವರಿ ಸಚಿವರನ್ನು ಮಾಡಿ ಇವತ್ತು ನಮ್ಮ ಜಲವನ್ನ ಕಾಪಾಡಿ ಅಂದ್ರೆ ಅವ್ರ ಕೈಯಲ್ಲಿ ಕಾಪಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಪ್ರಶ್ನೆ ಮಾಡಬೇಕಾಗ್ತದೆ. ಇವತ್ತು ನಿನ್ನೆಯ ದಿನ ಸುಪ್ರೀಂ ನಮ್ಮ ಕಾವೇರಿ ವಾಟರ್ ರೆಗ್ಯುಲರಿಟಿ ಕಮಿಟಿ ಮೀಟಿಂಗ್ ಇದೆ. ಬೆಳಿಗ್ಗೆ ಹೇಳ್ತಾರೆ ನಮಗೆ ನೀರು 10% ನೀರು ಒಳ ಅರಿವಿದೆ ಅಂತಕ್ಕಂತ ಹೇಳಿಕೆ ಕೊಡ್ತಾರೆ. ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ರಾಜಕಾರಣ ಮಾಡ್ತಿದೆ ಹೊರತು ಪ್ರಾಮಾಣಿಕವಾಗಿ ರೈತರಿಗೆ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಅಂತ ಕಳೆಕಳೆ ರಾಜ್ಯ ಸರ್ಕಾರಕ್ಕೆ ಕಾಣದೇ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ ಇದೆ. ಇವತ್ತು ಕಾವೇರಿ ವಾಟರ್ ಇನ್ನು ರಾಜ್ಯದ ಜನರಿಗೆ ಸರ್ಕಾರ ಮೋಸ ಮಾಡಿದೆ ಅಂತ ಮಾಜಿ ಸಚಿವ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ. ಇದು ರೈತ ವಿರೋಧಿ ಸರ್ಕಾರ ಅಂತ ವಿಜಯೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾಡೋ ದೃಷ್ಟಿಯಿಂದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ದ್ರೋಹವನ್ನು ಮಾಡಿದೆ, ಮೋಸವನ್ನು ಮಾಡಿದೆ. ಅಕ್ಕಿ ಮೇಲೆ ಆಸೆ. ಕಾವೇರಿ ವಿಚಾರವಾಗಿ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಕಾವೇರಿ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ರಾಜಕೀಯ ಮಾಡ್ತಾ ಇದೆ. ನೀರು ಹಂಚಿಕೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಈಗಾಗಲೇ ಕಾನೂನು ತಜ್ಞರ ಸಲಹೆ ಪಡೆದಿದ್ದೇವೆ. ನಮ್ಮಲ್ಲೇ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಡೋದು ಹೇಗೆ ಅಂತ ಸಿಎಂ ಹೇಳಿದ್ದಾರೆ. ಬಿಜೆಪಿಯವರು ಜೆಡಿಎಸ್ ಅವರು ರಾಜಕೀಯನೇ ಮಾಡೋದು ಬೇರೆ. ಬಿಜೆಪಿಯವರು ಜೆಡಿಎಸ್ ಅವರು ರಾಜಕೀಯನೇ ಮಾಡೋದು ಬೇರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುತ್ತಿರುವುದನ್ನು ಖಂಡಿಸಿ ನಾಳೆ ಅಖಂಡ ಕರ್ನಾಟಕ ಬಂದ್ ನಡೆಸಲು ಕನ್ನಡಪರ ಸಂಘಟನೆಗಳ ಒಕ್ಕೂಟ ಸಜ್ಜಾಗಿದೆ. ವಿವಿಧ ಸಂಘಟನೆಗಳ ಮುಖಂಡರು ಯಶಸ್ವಿಯಾಗಿ ನಿನ್ನೆಯಿಂದಲೇ ಅಭಿಯಾನ ಆರಂಭಿಸಿ ಬಂದ್ಗೆ ಸಹಕರಿಸುವಂತೆ ಜನತೆಗೆ ಮನವಿ ಮಾಡಿದ್ದಾರೆ. ಬೆಂಗಳೂರು ಬಂದ್ ಯಶಸ್ಸಿನ ಬಳಿಕ ಕಾವೇರಿಗಾಗಿ ಒಂದೇ ವಾರದಲ್ಲಿ ನಡೀತಾ ಇರುವಂತಹ ಎರಡನೇ ಬಂದ್ ಇದಾಗಿದೆ. ಈಗಾಗಲೇ ರಾಮನಗರ, ಮಳವಳ್ಳಿ, ಕೆಆರ್ಪೇಟೆಯಲ್ಲಿ ಬಂದ್ ಮಾದರಿಯಲ್ಲಿ ಹೋರಾಟ ನಡೆದಿದೆ. ನಾಳೆ ಮಂಡ್ಯ, ಮೈಸೂರು, ಕೊಡಗು, ಹಾಸನ, ತುಮಕೂರು, ಚಾಮರಾಜನಗರ, ರಾಮನಗರ, ಬೆಂಗಳೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇದೆ.
बंद बेंबल कुरुबूरु बण इवत्तु तीर्मानिसलिदे। ರಾಜ್ಯದಲ್ಲಿ ದಿನೇ ದಿನೇ ಕಾವೇರಿ ಹೋರಾಟದ ಕಾವು ಜೋರಾಗ್ತಾ ಇದೆ। ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸುತ್ತಿರೋದನ್ನ ಖಂಡಿಸಿ ಕನ್ನಡಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ। ನಾಳೆ ಕರ್ನಾಟಕ ಸಂಪೂರ್ಣ ಸ್ತಬ್ಧವಾಗುವ ಸಾಧ್ಯತೆಗಳಿವೆ। ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳ